ರಾಯಚೂರಲ್ಲಿ ಅನ್ನಭಾಗ್ಯದ ಅರಿವನ್ನ ಮೂಡಿಸೋಕೆ ಅಧಿಕಾರಿಗಳು ವಿಫಲರಾಗಿದ್ದಾರೆ. ಆಹಾರ ಇಲಾಖೆ ಸಂಪೂರ್ಣ ವಿಫಲವಾಗಿದೆ. ರಾಯಚೂರಿನಲ್ಲಿ ಬ್ಯಾಂಕ್ ಖಾತೆಯನ್ನ ಸಕ್ರಿಯಗೊಳಿಸೋಕೆ ಅವೇರ್ನೆಸ್ ಅನ್ನು ಕ್ರಿಯೇಟ್ ಮಾಡಿಲ್ಲ. ಜಾಗೃತಿಯನ್ನ ಮೂಡಿಸುವಂತ ಕೆಲಸ ಅಧಿಕಾರಿ ವರ್ಗದಿಂದ ಆಗಬೇಕಾಗಿತ್ತು, ಬಟ್ ಅದನ್ನ ಮಾಡಿಲ್ಲ ಅಧಿಕಾರಿಗಳು ಅನ್ನುವಂತ ಆರೋಪ ಕೇಳಬರ್ತಿದೆ. ಕುಟುಂಬದ ಮುಖ್ಯಸ್ಥರ ಖಾತೆಗೆ ಡಿಬಿಟಿ ಮೂಲಕ ಅಂದ್ರೆ ಡೈರೆಕ್ಟ್ ಬೆನಿಫಿಟ್ ಟ್ರಾನ್ಸ್‌ಫರ್ ನೇರವಾಗಿ ಫಲಾನುಭವಿಗಳ ಖಾತೆಗೆ ಹಣ ವರ್ಗಾವಣೆ ಆಗುತ್ತೆ. ಸರ್ಕಾರ ನೇರವಾಗಿ ಯಾರು ಕುಟುಂಬದ ಮುಖ್ಯಸ್ಥರಿದ್ದಾರೋ ಅವರ ಖಾತೆಗೆ ಅನ್ನಭಾಗ್ಯದ ಆ ಹೆಚ್ಚುವರಿ 5 ಕೆಜಿ ಅಕ್ಕಿಯ ಹಣವನ್ನ ಪಾವತಿ ಮಾಡುತ್ತೆ. ಎಷ್ಟು ಜನ ಸದಸ್ಯರಿದ್ದಾರೋ ಅಷ್ಟು ಹಣವನ್ನ ಅದು ಪಾವತಿ ಮಾಡುತ್ತೆ. ಬಟ್ ರಾಯಚೂರಿನಲ್ಲಿ ಹಲವರ ಖಾತೆ ಇನ್ಆಕ್ಟಿವ್ ಆಗಿದೆ ಅನ್ನುವಂತ ಮಾಹಿತಿ ಲಭ್ಯವಾಗ್ತಾರೋ. ಡಿಟೇಲ್ಸ್ ನಮ್ಮ ಪ್ರತಿನಿಧಿ ಶ್ರೀಕಾಂತ್ ನೀಡ್ತಾ ಹೋಗ್ತಾರೆ. ಶ್ರೀಕಾಂತ್, ಅನ್ನಭಾಗ್ಯದ ಹಣವನ್ನ ಕೊಡೋಕೆ ರಾಜ್ಯ ಸರ್ಕಾರ ಸಿದ್ಧ ಇದೆ, ಬಟ್ ಜಾಗೃತಿಯನ್ನ ಮೂಡಿಸುವಲ್ಲಿ ರಾಯಚೂರು ಜಿಲ್ಲೆಯಲ್ಲಿ ಅಧಿಕಾರಿಗಳು ವಿಫಲರಾದ್ರ ನಿರ್ಲಕ್ಷ್ಯವನ್ನ ತೋರಿಸಿದ್ರ ಅಂತ ಹೇಳಿ. ಖಂಡಿತವಾಗಿಯೂ ವಿದ್ಯಾಶ್ರೀ, ರಾಯಚೂರು ಜಿಲ್ಲೆಯಾದ್ಯಂತ ಯಾಕಂತಂದ್ರೆ ಪಡಿತರ ಅಕ್ಕಿಯಿಂದಾಗಿ ಬಹಳಷ್ಟು ಇಲ್ಲಿ ಬಡವರಿಗೆ ಬಹಳ ಉಪಯೋಗ ಆಗಿದೆ. ಪಡಿತರ ಅಕ್ಕಿಯ ಬದಲಾಗಿ ಈಗೇನು ಒಬ್ಬ ವ್ಯಕ್ತಿಗೆ 170 ರೂಪಾಯಿ ಏನ ಹಣ ಕೊಡ್ತಾರೆ ಅಂತ ಹೇಳಿ ಗವರ್ನಮೆಂಟ್ ಅವರು ಆದೇಶ ಮಾಡಿದ್ರಲ್ಲ, ಈಗ ಆಲ್ರೆಡಿ ಬೇರೆ ಬೇರೆ ಜಿಲ್ಲೆಗಳಿಗೆ ಫಲಾನುಭವಿಗಳಿಗೆ ದುಡ್ಡು ಮುಟ್ತಾ ಇದೆ. ಆದರೆ ರಾಯಚೂರು ಜಿಲ್ಲೆಯಲ್ಲಿ ದುರಂತ ಯಾವ ರೀತಿಯಾಗಿ ಆಗ್ತಾ ಇದೆ ಅಂತಂದ್ರೆ, ಅವರ ರೇಷನ್ ಕಾರ್ಡ್ ಇದೆ ಆದರೆ ಅವರಿಗೆ ಬ್ಯಾಂಕ್ ಅಕೌಂಟ್ ಫೆಚ್ ಆಗಿದೆಯಾ ಇಲ್ಲ, ಈ ಕೆವೈಸಿ ಮಾಡಿಸಿದಾರ ಇಲ್ಲ ಅನ್ನುವಂಥದ್ದು ಕಂಪ್ಲೀಟ್ ಆಗಿ ಗೊಂದಲ ಆಗಿರುವಂಥದ್ದು. ನನ್ನ ಹತ್ರ ಡೇಟಾ ಇದೆ, ರಾಯಚೂರು ಜಿಲ್ಲೆಯಲ್ಲಿ ಕಂಪ್ಲೀಟ್ ಆಗಿ 453,425 ಆದ್ಯತಾ ಪಡಿತರ ಚೀಟಿಗಳಲ್ಲಿ 403,920 ಪಡಿತರದಾರರ ಬ್ಯಾಂಕ್ ಖಾತೆಗಳು ಕೇವಲ ಸಕ್ರಿಯ ಆಗಿರುವಂತದ್ದು. ಇನ್ನುಳಿದಂತೆ 49,505 ಪಡಿತರ ಚೀಟಿದಾರರಲ್ಲಿ 8,353 ಸಕ್ರಿಯ ಬ್ಯಾಂಕ್ ಖಾತೆಗಳನ್ನು ಹೊಂದಿಲ್ಲದವರಾಗಿದ್ದಾರೆ. ಇದು ಯಾಕೆ ಆಗ್ತಾ ಇದೆ ಅಂತಂದ್ರೆ, ಇಷ್ಟೆಲ್ಲ ಇನ್ಆಕ್ಟಿವ್ ಆಗಿರ್ತಕ್ಕಂಥವ್ರ ಅಕೌಂಟ್ಗಳನ್ನು ಸರಿಪಡಿಸಬೇಕಾಗಿರ್ತಕ್ಕಂಥ ಆಹಾರ ಇಲಾಖೆ ಜನರಲ್ಲಿ ಅವೇರ್ನೆಸ್ ಮೂಡಿಸುವಂಥದ್ದಕ್ಕೆ ಕಂಪ್ಲೀಟ್ ಆಗಿ ಇಲ್ಲಿ ಅವೇರ್ನೆಸ್ ಮೂಡಿಸೋದ್ರಲ್ಲಿ ಫೇಲ್ ಆಗ್ತಾ ಇದೆ. ನಾನು ಇವಾಗ ರಾಯಚೂರು ನಗರದ ವಿಜಯನಗರ ಅನ್ನೋಂಥ ಒಂದು ಕಾಲೋನಿಯಲ್ಲಿ ಇದ್ದೀನಿ. ನಿಮಗೆ ಒಂದು ಎಕ್ಸಾಂಪಲ್ ತೋರಿಸ್ತಾ ಹೋಗ್ತೇನೆ ಯಾವ ರೀತಿಯಾಗಿ ಇಲ್ಲಿ ಜನರಿಗೆ ಸಮಸ್ಯೆ ಹೇಳಿ. ನಾನು ಇವಾಗ ಒಂದು ಧೂಳು ಹಿಡಿದಿರುವಂಥ ಒಂದು ಬೋರ್ಡನ್ನು ತೋರಿಸ್ತೇನೆ. ಆ್ಯಕ್ಚುಲಿ ಜನರಿಗೆ ಕಾಣಿಸೋದಿಲ್ಲ, ಆ ಲೆವೆಲಲ್ಲೆಲ್ಲ ಗಬ್ಬೆದ್ದೋದು ಹೋಗಿದೆ. ನ್ಯಾಯ ಬೆಲೆ ಅಂಗಡಿ ಅಂತ ಇದೆ, ಅದಕ್ಕೆಲ್ಲ ಧೂಳು ಹಿಡಿದೋಗಿದೆ. ವಿಜಯನಗರ ಡೋರ್ ನೋಡ್ತಾ ಇದ್ದೀರಿ, ಕಂಪ್ಲೀಟ್ ಆಗಿ ಲಾಕ್ ಮಾಡಿ ಇರುವಂಥದ್ದು. ಈ 20ನೇ ತಾರೀಕು ಒಳಗಾಗಿ ಕಂಪ್ಲೀಟ್ ಆಗಿ ಎಷ್ಟೆಲ್ಲ ಅಕೌಂಟೆಂಟ್ಗಳಿದಾರಲ್ಲ, ಫಲಾನುಭವಿಗಳಿದಾರಲ್ಲ, ಅವರೆಲ್ಲರಿಗೂ ಈ KYC ಮಾಡಿಸ್ಬೇಕು. ಇನ್ಆಕ್ಟಿವ್ ಆಗಿರ್ತಕ್ಕಂಥ ಬ್ಯಾಂಕ್ ಅಕೌಂಟ್ಗಳನ್ನು ಅವರಿಗೆ ಫೆಚ್ ಮಾಡಿ ಅಕೌಂಟ್ ಆ ಲೆವೆಲೆಲ್ಲ ಮಾಡಬೇಕು ಅಂತ ಇರುತ್ತಲ್ಲ, ಆದರೆ ಈವರೆಗೂ ಅಕೌಂಟ್ಗಳಿಗೆ ಬ್ಯಾಂಕ್ ಖಾತೆಯೊಂದಿಗೆ ಜೋಡಣೆ ಮಾಡಿಲ್ಲ. ಆಧಾರ್ ಖಾತೆ ಆಧಾರನ್ನು ಸಹ ಬ್ಯಾಂಕ್ ಅವರಿಗೆ ಫೆಚ್ ಮಾಡಿಲ್ಲ. ಈ ಒಂದು ಕಾರಣಗಳಿಂದಾಗಿ ರಾಯಚೂರು ಜನರಿಗೆ ಭಾಳ ಗೊಂದಲ ಆಗಿರುವಂಥದ್ದು. ಈವರೆಗೂ ಸಹ ಇಲ್ಲಿ ಗೊಂದಲ ಆಗ್ತಾ ಇದೆ. ಅಮ್ಮ ಮಾತಾಡ್ತೀರಾ ನೀವು? ನಿಮ್ಗೇನು ಅಕ್ಕಿ ಬಂತಾ? ಅಕ್ಕಿ ಎರಡು ದಿನ ಹಾಕಕತ್ತನ್ರಿ, ಒಂದು ವಾರದ ಹಾಕ್ಬೇಕಿಲ್ರಿ, ನಮ್ಗೆ ಸಿಕ್ಕಿಲ್ಲ ಅಕ್ಕಿ. ಹಲೋ, ನಮ್ಗೆ ಅಕ್ಕಿ ಸಿಕ್ಕಿಲ್ರಿ, ಎರಡೇ ದಿನ ಹಾಕ್ಯಾರೆ. ಹೋದ ತಿಂಗಳ ಹಿಡಿದು ಹಿಂಗೆ ಮಾಡಕತ್ತಾರ, ನಮ್ಗೆ ಅಕ್ಕಿನ ಸಿಗಲ್ದಾಗ ಅವ್ರಿ. ದುಡ್ಡು ಬಂತ ನಿಮ್ಗೆ? ರೊಕ್ಕ ಬಂದ ಇನ್ನ ಬಂದೇ ಇಲ್ರಿ, ದುಡ್ಡು ಇಲ್ಲ. ಈಗ ಬೇರೆ ಬೇರೆ ಚೀಲದಲ್ಲೆಲ್ಲ ದುಡ್ಡು ಕೊಡ್ತಾ ಇದಾರೆ. ಹೌದಂತ ನಿಮ್ಗೆ ಬಂದದನ ಅಕೌಂಟ್? ಇಲ್ಲ, ನಮ್ಗೆ ಬಂದೇ ಇಲ್ರಿ. ಅದೇ ಜಿಲೆಕ್ಸ್ ಮಾಡ್ಸಮ್ಮ ಮತ್ತೆ ಕೇಳಮ್ ಇನ್ನೊಂದ್ಸಲ ಅಂತ ಅನ್ನಕತ್ತೀವಿ ರೀ. ಅದಕ್ಕೋಸ್ಕರ ನಿಮ್ ಬ್ಯಾಂಕ್ ಅಕೌಂಟ್ಗ ಈ ರೇಷನ್ ಕಾರ್ಡ್ಗೆಲ್ಲ ಜಾಯಿನ್ ಮಾಡಿಸಿರೇನಾ? ಯಾರು ಹೇಳಿದ್ರಿ ನಿಮ್ಗೆ ಮಾಡ್ಸಂತ? 2 ದಿನ ಹಾಕ್ಲಿಕ್ಕೆ ಓಪನ್ ಮಾಡುವಂತ ಈ ಒಂದು ಪಡಿತರ ಅಂಗಡಿಗಳು ಇನ್ನುಳಿದಂತೆ 29 ದಿನನು ಕಂಪ್ಲೀಟ್ ಆಗಿ ಕ್ಲೋಸ್ ಮಾಡಿರ್ತಾರೆ. ಈ ಕಾರಣದಿಂದಾಗಿ ಫಲಾನುಭವಿಗಳು ಏನಾದರೂ ಮಾಹಿತಿ ಬೇಕು ಅಂತಂದ್ರೆ ನೇರವಾಗಿ ನಾವು ಆಹಾರ ನಾಗರಿಕ ಸರಬರಾಜು ಇಲಾಖೆಗೆ ಹೋಗ್ಬೇಕು, ಇಲ್ಲಂತಂದ್ರೆ ಸಂಬಂಧಪಟ್ಟಿರ್ತಕ್ಕಂಥ ಒಂದು ನ್ಯಾಯಬಲ ಅಂಗಡಿಗಳಲ್ಲಿ ಅವರೆಲ್ಲ ಇರ್ತಾರೆ ಸಿಬ್ಬಂದಿಗಳು, ಅವ್ರ ಹತ್ರ ನಮ್ಮ ಸಮಸ್ಯೆನ ಬಗೆಹರಿಸ್ಕೊಳ್ಬಹುದು. ಆದ್ರೆ 50,000 ಬ್ಯಾಂಕ್ ಅಕೌಂಟ್ಗಳು ಈವತ್ತು ಸಹ ನಮ್ಗೆ ರೇಷನ್ ಕಾರ್ಡ್ಗೆ ಫೆಚ್ ಆಗಿಲ್ಲ, ಅಕೌಂಟ್ ಬರದೆ ಅನುಮಾನ ಒಂದು ರೀತಿಯಲ್ಲಿ ರಾಯಚೂರು ಜಿಲ್ಲೆಯಾದ್ಯಂತ ಕಾಣಬರ್ತಾ ಇದೆ. ಆಹಾರ ನಾಗರಿಕ ಸರಬರಾಜು ಇಲಾಖೆ ಈ ಬಗ್ಗೆ ಸ್ವಲ್ಪ ಹಿರಿಯ ಅಧಿಕಾರಿಗಳಿಗೆ ಗೈಡೆನ್ಸ್ ಮಾಡಬೇಕಾಗ್ತದೆ. ಗ್ರೌಂಡ್ ಲೆವೆಲಲ್ಲಿ ಇಳಿದು ಇಲ್ಲಿ ಅದಾದ್ಮೇಲೆ ಇನ್ನೊಂದು ಕೆಲವೊಂದಿಷ್ಟು ಜನ ಇದ್ದಾರೆ, ಬ್ಯಾಂಕ್ ಅಕೌಂಟೇ ಇಲ್ಲ, ಕೇವಲ ರೇಷನ್ ಕಾರ್ಡ್ಗಳಿದ್ದಾವೆ, ಬ್ಯಾಂಕ್ ಅಕೌಂಟ್ಗಳಿಲ್ಲ. ಅಂಥವ್ರಿಗೂ ಸಹ ಪೋಸ್ಟ್ ಆಫೀಸ್ಗಳ ಮೂಲಕ
ಒಂದು ಅಕೌಂಟ್ ಗಳನ್ನು ತೆರೆಸಿ ಈ ಕೆವೈಸಿ ಮಾಡಿಸಿ ಅವರಿಗೆ ಒಂದು ಫಲಾನುಭವಿಗಳು ಆಗಬೇಕು ಯಾಕಂದ್ರೆ ದೇವರು ವರ ಕೊಟ್ಟರೂ ಪೂಜಾರಿ ಕೊಡಲಿಲ್ಲ ಅನ್ನುವಂತ ಒಂದು ರೀತಿಯಲ್ಲಿ ರಾಯಚೂರು ಜಿಲ್ಲೆಯಲ್ಲಿ ಸದ್ಯಕ್ಕೆ ವಾತಾವರಣ ಸೃಷ್ಟಿಯಾಗಿದೆ ಫಲಾನುಭವಿಗಳಿಗೆ 170 ರೂಪಾಯಿ ಈಗ ಆಲ್ರೆಡಿ 5 ಕೆಜಿ ಅಕ್ಕಿ ಹೋಗಿದೆ 170 ರೂಪಾಯಿ ಕೊಡ್ತಾ ಇದ್ದಾರೆ ಆ 170 ರೂಪಾಯಿಗೂ ಸಹ ಕನ್ನ ಬೀಳುವಂತ ಸಾಧ್ಯತೆ ರಾಯಚೂರು ಜಿಲ್ಲೆಯಲ್ಲಿ ಸದ್ಯಕ್ಕೆ ಕಾಣಿಸುತ್ತಾ ಇರತಕ್ಕಂತದ್ದು ಇದೆ ಶ್ರೀ ಥ್ಯಾಂಕ್ ಯು ಶ್ರೀಕಾಂತ್ ತಮಲಾ ಡಿಟೇಲ್ಸ್ ಗೆ ನ್ಯೂಸ್ ಫಸ್ಟ್ ಪ್ರತಿಕ್ಷಣ ನಿಮ್ಮೊಂದಿಗೆ